ಕಾವೇರಿ ಕಿಚ್ಚು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂತದ್ದು. ಇವತ್ತು ಏನೋ ಕಾವೇರಿಗಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ತುಮಕೂರಿನಲ್ಲಿಯೂ ಕೂಡ ಈ ಒಂದು ಬಂದ್ಗೆ ಭರ್ಜರಿ ಬೆಂಬಲ ವ್ಯಕ್ತವಾಗ್ತಾ ಇರುವಂತದ್ದು. ಈಗ ಏನು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಕನ್ನಡಪರ ಸಂಘಟನೆಗಳು ವಿಭಿನ್ನ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಏನು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ಸ್ಟಾಲಿನ್ ಅವರ ಏನು ಅಣಕು ಶವಯಾತ್ರೆಯನ್ನ ಮಾಡಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ನಾನೀಗ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಏನೋ ಹೋರಾಟ ನಡೀತಾ ಇದೆ ಅನ್ನೋದನ್ನ ಕೂಡ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಅಣಕು ಶವಯಾತ್ರೆಯನ್ನ ಮಾಡ್ತಾ ಇದ್ದೀರಾ, ಏನು ಇದ್ರ ವಿಶೇಷ? ಈಗ ಏನು ಅವರು ದೌರ್ಜನ್ಯದಿಂದ ನೀರನ್ನು ತಗೊಂಡಿದ್ದಾರೆ ಕಾವೇರಿ ನೀರು, ಅದನ್ನ ಸಿಟ್ಟನ್ನ ಪ್ರತಿಪಾದಿಸೋಕೆ ಅಣಕು ಯಾತ್ರೆ ಮುಖಾಂತರ ಅವ್ರ ಶತ್ರು ನಮ್ಮ ನೀರು ತಗೊಂಡು ಅಂತೇಳಿ ನಾವು ಅವ್ರ ಅಣುಕ ಶವಯಾತ್ರೆನ ಇವತ್ತು ಇಡೀ ತುಮಕೂರು ತುಂಬ ನಾವು ಮೆರವಣಿಗೆ ಮಾಡುವ ಮುಖಾಂತರ ಆಮೇಲೆ ಅಗ್ನಿ ಸ್ಪರ್ಶ ಮಾಡ್ತೀವಿ. ಈಗಾಗಲೇ ಕೈಲಾಸ ರಥ ಬಂದು ನಿಂತಿದೆ. ಆ ಕೈಲಾಸ ರಥದಿಂದ ಇಡೀ ತುಮಕೂರು ತುಂಬ ಮೆರವಣಿಗೆ ಮಾಡಿ ಅದಾದ ನಂತರ ಡಿ ಸಿ ಆಫೀಸ್ ಮುಂದೆ ಅವರ ಅಗ್ನಿ ಸ್ಪರ್ಶವನ್ನು ಮಾಡ್ತೀವಿ. ಇದಿಷ್ಟು ಏನು ಈ ಒಂದು ನೀವು ದೃಶ್ಯಗಳಲ್ಲಿ ನೋಡೋಣ ಕೂಡ ನೋಡ್ಬೋದು. ಈ ಒಂದು ಅಣಕು ಶವ ಏನು ತೇಟ್ ಆಗಿ ಏನು ಶವದ ರೀತಿಯಲ್ಲೇ ಒಂದು ತಯಾರಿಯನ್ನು ಕೂಡ ಮಾಡಿ ಅದನ್ನು ಈಗ ಹೂಗಳನ್ನು ಕೂಡ ಹಾಕಿ ಚಟ್ಟರ ಮೇಲೆ ಅದನ್ನು ನಾಲ್ಕು ಜನ ಕೂಡ ಹೊತ್ಕೊಂಡು ಹೋಗಿ ಏನು ಇಲ್ಲಿ ನೀವು ಅದ್ರ ಮುಂದ್ಗಡೆ ಕೂಡ ಒಂದು ತರ್ಬೋದು. ಏನು ಅಂತಿಮ ಯಾತ್ರೆಗೆ ಏನು ರಥ ಕೂಡ ಸಿದ್ಧವಾಗಿದೆ. ಈ ಚಟ್ಟವನ್ನು ತೆಗೆದುಕೊಂಡು ಹೋಗಿ ಏನು ವಾಹನದಲ್ಲಿ ಕೂರಿಸುವಂಥ ಕೆಲಸವನ್ನು ಕೂಡ ಏನು ಹೋರಾಟಗಾರರು ಮಾಡ್ತಾ ಇರುವಂಥದ್ದು ಈಗ ದೃಶ್ಯಗಳಲ್ಲಿ ನೋಡ್ಬೋದು. ನಾಲ್ಕು ಜನರು ಚಟ್ಟವನ್ನು ಹೊತ್ಕೊಂಡು ಬಂದು ಈ ಒಂದು ಏನು ಅಂತಿಮ ಯಾತ್ರೆಯ ವಾಹನ ಏನಿದೆ ಈ ವಾಹನದಲ್ಲಿ ಕೂರಿಸಿ ಏನು ಈ ರೀತಿಯಾದಂಥ ವಿಭಿನ್ನ ಹೋರಾಟವನ್ನು ಇಲ್ಲಿ ತುಮಕೂರಿನಲ್ಲಿ ಕನ್ನಡ ಪರ ಸಂಘಟನೆಯ ಏನು ಪದಾಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಏನು ಸ್ಟಾಲಿನ್ಗೆ ಧಿಕ್ಕಾರ, ಸ್ಟಾಲಿನ್ ಸತ್ತೋರ ಎನ್ನುವಂಥ ಮಾತನ್ನು ಹೇಳಿ ಇಲ್ಲಿ ವಿಭಿನ್ನ ರೀತಿಯಾದಂಥ ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈಗ ನೀವೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಏನು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯ ಮುಖಂಡರು ಅನ್ನುವಂಥದ್ದನ್ನ ನೋಡ್ಬೋದು. ಇದನ್ನ ತೆಗೆದುಕೊಂಡು ಹೋಗಿ ಕೊನೆಯದಾಗಿ ಅಗ್ನಿಸ್ಪರ್ಶವನ್ನ ಕೂಡ ಮಾಡಿ ಏನು ಸ್ಟಾಲಿನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತೀವಿ ಅನ್ನುವಂತ ಮಾತನ್ನ ಕೂಡ ಕನ್ನಡ ಪರ ಸಂಘಟನೆ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಹರ್ಷ ಸಿಸಿ, ವಿಸ್ತಾರ ನ್ಯೂಸ್, ತುಮಕೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.